ஃபஸ்ட் டைம் ஒரு டியூஷன் சென்டர் மாதிரி ஒரு சண்ண யூடியூப் சேனலே ನಿಮಗೋಸ್ಕರ ಅದ್ಭುತವಾದಂಥ ಪ್ರೆಸೆಂಟೇಷನ್ ಏನು ಅಂದರೆ ನಿಮಗೋಸ್ಕರ ಅಡ್ವಾನ್ಸ್ ಸ್ಮಾರ್ಟ್ ಪ್ಯಾನಲ್ ಬೋರ್ಡನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಭಾಳ ಸಂತೋಷದಿಂದ ಎಲ್ಲರೂ ಇದನ್ನು ನೋಡ್ತಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇನ್ನು ಮುಂದೆ ಬರುವಂಥ ಲೆಸನ್ಗಳನ್ನು ನೀವು ಸ್ಮಾರ್ಟ್ ಬೋರ್ಡ್ನಿಂದ ಎಪಿಸೋಡ್ ಆಗಿರೋದ್ರಿಂದ ಈ ಬೋರ್ಡನ್ನು ಬಳಸಿ ಸ್ವಲ್ಪ ಕಲರ್ ವೇರಿಯೇಷನ್ ಮಾಡೋದಿರಲಿ, ಆಮೇಲೆ ಬ್ರೈಟ್ನೆಸ್ ವೇರಿಯೇಷನ್ ಇರಲಿ, ಅದರಿಂದ ನಿಮಗೆ ಇನ್ನೂ ಕ್ಲಾರಿಟಿ ಹೆಂಗೆ ಚೆನ್ನಾಗಿ ಕೊಡಬೇಕು ಅದೆಲ್ಲದನ್ನು ಕಲಿತಾ ಹೋಗ್ತೀನಿ. ಹಾಗಾಗಿ ಲೆಸನ್ಗಳನ್ನು ಮಾಡಬೇಕಾದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಬೆಟರ್ ಕ್ವಾಲಿಟಿ ದನ್ ದಿಸ್. ಓಕೆ, ನನ್ನ ಸ್ನೇಹಿತರಿಗೆ ಜಾಯಿನ್ ಆದವರಿಗೆಲ್ಲರಿಗೂ ಧನ್ಯವಾದಗಳು. ಆಗಲೇ ಏನಾಯಿತು ಅದಕ್ಕೋಸ್ಕರ ನಾವು ಅದನ್ನು ಕಂಟಿನ್ಯೂ ಮಾಡಲಿಲ್ಲ. ಆಕಾಶ್ ಫಸ್ಟ್ ಲೈಕ್, ಓಕೆ ಥ್ಯಾಂಕ್ ಯು, ನಾನು ನಿಮ್ಗೆ ಫಸ್ಟ್ ಲೈಕ್. ಓಕೆ ಆಕಾಶ್ ಶೇಖರ್. ಆಮೇಲೆ ಇನ್ನೊಂದು ವಿಷಯ, ಇನ್ನು ಮುಂದೆ ನಾನು ಹೇಳಿದಂತೆ ಈ ರೀತಿಯ ಸ್ಮಾರ್ಟ್ ಅಡ್ವಾನ್ಸ್ ಸ್ಮಾರ್ಟ್ ಬೋರ್ಡನ್ನು ಬಳಸಿ ನೇಮ್ ಅವು ಟೀಚ್ ಮಾಡೋದು, ನೀವು ಕಲಿಯೋದು. ಓಕೆ, ಹಾಗಾಗಿ 50-50 ಮೀನ್ಸ್, ಓಕೆ ಹೇಳ್ತೇನೆ ವೀರೇಶ್, 50-50 ಮೀನ್ಸ್ ಯಾವ ಬಿಸ್ಕೆಟ್ ಯಾವುದು ಇಲ್ಲಿ 50-50 ಅಂದರೆ ನಾವು ಮಾತಾಡೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡೋದ್ರಿಂದ ಅದನ್ನೆಲ್ಲ ಏನೇನು ಅಂತ ಎಲ್ಲದನ್ನು ಕಲಿಯೋಣ, ಎಲ್ಲದನ್ನು ತಿಳ್ಕೊಳ್ಳೋಣ. ಓಕೆ, ಹಾಂ ಎಲ್ಲ ಬೋರ್ಡ್ ಚೆನ್ನಾಗಿ ಕಾಣ್ತಿದ್ದೇನ, ಡೂ ಯು ಎಂಜಾಯ್, ಚೆನ್ನಾಗಿತ್ತಾ? ನಿಮಗೋಸ್ಕರ 2 ಲಕ್ಷ ಇನ್ವೆಸ್ಟ್ಮೆಂಟಿನ ಬೋರ್ಡ್ ಇದು. ಓಕೆ ಸ್ನೇಹಿತರೆ, ಈಗ ನಾವು ಹೆಚ್ಚು ತಲೆಕಷ್ಟಿಲ್ಲ, ಡೈರೆಕ್ಟಾಗಿ ಇವತ್ತಿನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ಶುರು ಮಾಡ್ತೀನಿ. ಅದು ಏನು ಅಂದರೆ ಸಿಲೆಬಸ್ ಅನ್ನೋ ಡಿಸ್ಕಷನ್, ಎಸ್ಪೆಷಲಿ 10th ಸ್ಟ್ಯಾಂಡರ್ಡ್ಗೆ ಸಿ ಬಿ ಎಸ್ ಸಿ ಬೋರ್ಡ್ನವರು ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ, ಅದನ್ನೇ ಈಗ ನಾವು ಡಿಸ್ಕಸ್ ಮಾಡೋಣ. ಓಕೆ ವೀರೇಶ್, ನೈಸ್, ಥ್ಯಾಂಕ್ ಯು. ಓಕೆ, ಇನ್ನು ಮುಂದೆ ಬೇಗ ಬೇಗ ಈ ಬೋರ್ಡನ್ನು ಬಳಸಿ ಪಾಠ ಮಾಡ್ತೀವಿ. ನೀವು ದೊಡ್ಡ ದೊಡ್ಡ ಕಂಪ್ನಿಗಳು, ದೊಡ್ಡ ದೊಡ್ಡ ಚಾನಲ್ಗಳು ಅಂತ ದುಡ್ಡು ಖರ್ಚು ಮಾಡಿ ನೋಡೋದ್ರಿಂದಂಗೆ ಅದೇ ಸ್ಟ್ಯಾಂಡರ್ಡ್ನ ನಮ್ಮ ಬೋರ್ಡನ್ನು ಬಳಸಿ ನಮ್ಮ ಚಾನಲಲ್ಲೂ ಸಹ ನೋಡ್ಬೋದು. ಓಕೆ ಬನ್ನಿ ಸರ್, ಬೇಗ ಬೇಗ ಹೆಚ್ಚು ಜನಕ್ಕೆ ಶೇರ್ ಮಾಡಿ ವಿಡಿಯೋನ, ಬೇಗ ಬೇಗ ಶೇರ್ ಮಾಡಿ ವಿಡಿಯೋ ಲಿಂಕನ್ನು. ಓಕೆ ಬನ್ನಿ, ಈಗ 2021 and 2022 ಇದಕ್ಕೆ ಸಿ ಬಿ ಎಸ್ ಸಿ ಬೋರ್ಡ್ನವರು ಸಿಲೆಬಸ್ಸನ್ನು ಆಲ್ರೆಡಿ ಪಬ್ಲಿಷ್ ಮಾಡಿದ್ದಾರೆ. ಏನು ಹೇಳುತ್ತೆ, ಏನೇನಿದೆ, ಏನೇನಿಲ್ಲ, ಎಕ್ಸಾಮಿನೇಷನ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, 50-50 ಮಾಡೋದು ಅಂದರೆ ಏನದು, ಅದೆಲ್ಲದನ್ನು ಅರ್ಥ ಮಾಡ್ಕೊಳ್ಳೋಣ. ಬಹಳ ಏನು ಕಷ್ಟ ಇಲ್ಲ ಅಂತಂದ್ರೆ ಅದು ಕಷ್ಟದ ಕಾನ್ಸೆಪ್ಟ್ ಎಲ್ಲ ಅರ್ಥ ಮಾಡ್ಕೊಂತೀರಿ, ಇದೇನು ಟಫ್ ಅಲ್ಲ. ಓಕೆ ಈಸಿ ಇದೆ, ಸ್ವಲ್ಪ ನೀವು ನೋಡಿದ್ರೆ ಸಾಕು ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಆಲ್ರೆಡಿ ಒಂದಿಷ್ಟು ಜನ ನೋಡಿರ್ತೀವಿ. ಓಕೆ, ಕೋರ್ಸ್ ಸ್ಟ್ರಕ್ಚರ್ ಕ್ಲಾಸ್ 10th ಇವ್ಯಾಲ್ಯೂಯೇಷನ್ ಸ್ಕೀಮ್ ನೋಡಿ, ಇಲ್ಲಿ ಫಸ್ಟ್ ಟರ್ಮ್ಗೆ 40 marks, ಫಸ್ಟ್ ಟರ್ಮ್ 40 marks ಜೊತೆಗೆ 10 marks ಇಂಟರ್ನಲ್ ಅಸೆಸ್ಮೆಂಟ್ ಫಸ್ಟ್ ಟರ್ಮ್ಗೆ ಟೋಟಲ್ 50. ಅದೇ ರೀತಿ ಸೆಕೆಂಡ್ ಟರ್ಮ್ಗೂ ಸಹ ನಿಮಗೆ ಸ್ವಲ್ಪ ಬ್ರೈಟ್ನೆಸ್ ವೇರಿಯೇಷನ್ ಆಗ್ತದೆ ಅಂತ ಗೊತ್ತು, ನೆಕ್ಸ್ಟ್ ಇನ್ನೂ ಅದರ ಏನೇನು ಸೆಟ್ಟಿಂಗ್ ಮಾಡ್ಕೋಬೇಕಂತ ನೋಡ್ತೀವಿ. ಓಕೆ, ಅದೇ ರೀತಿ ಸೆಕೆಂಡ್ ಟರ್ಮ್ ಇದಕ್ಕೂ ಸಹ 40 marks ಪ್ಲಸ್ 10 ಟೋಟಲ್ 50 marks, 10 marks ಇಂಟರ್ನಲ್, ಇಲ್ಲಿ ಸಹ 10 marks ಇಂಟರ್ನಲ್. ಅದಾದ ಸ್ನೇಹಿತರೆ ಕರೆಕ್ಟಾಗಿ ಕಾಣ್ತಿದ್ದೇನ, ಸ್ವಲ್ಪ ಲೈಟ್ ಬ್ರೈಟ್ನೆಸ್ ವೇರಿಯೇಷನ್ ಬಿಟ್ಟು ಹೇಳೋದು ಫ್ಲಿಪ್ ಆಗಿ ಲೆಫ್ಟ್ ರೈಟ್ ರೈಟ್ ಲೆಫ್ಟ್ ಆಗಿದೆ ಅಂತ ಆಗಿತ್ತ ಇಲ್ಲ ಅನ್ಕೊಂಡೇನೆ. ಓಕೆ, ಕಮೆಂಟ್ ಹಾಕ್ತಿದ್ರೆ ನನಗೆ ಒಂದು ಐಡಿಯಾ ಬರುತ್ತೆ. ಫಸ್ಟ್ ಟರ್ಮ್ನಲ್ಲಿ ನಿಮಗೆ ಎಕ್ಸಾಮಿನೇಷನ್ ಅನ್ನು ಕಂಡಕ್ಟ್ ಮಾಡೋದು ಸಿ ಬಿ ಎಸ್ ಸಿ ಬೋರ್ಡ್ನವರು, ಓನ್ಲಿ ಎಂ ಸಿ ಕ್ಯೂ ಟೆಸ್ಟ್. ನೀವು ಸ್ಕೂಲ್ನಲ್ಲಿ ಹೋಗಿ ಬರೆಯಂಗಾಗ್ಬೋದು ಅಥವಾ ನಿಮ್ಮ ಮನೆಯಿಂದನೇ ಅಕಸ್ಮಾತ್ ಕರೋನಾ ಹೆಚ್ಚಿಗೆ ಆಗ್ಬಿಡ್ತಂತ ಮನೆಯಿಂದ ಬರ್ತೀವಿ, ಮನೆಯಿಂದನೂ ಬರ್ಸ್ಬೋದು. ಬಟ್ ಎಂ ಸಿ ಕ್ಯೂ ಟೆಸ್ಟ್ ಅಷ್ಟೇ, ಆನ್ಸರ್ಗಳನ್ನು ಲೆಂದಿ ಆನ್ಸರ್ಗಳನ್ನು ಬರೆಯೋದು ಬೇಕಾಗಿಲ್ಲ. ಆದರೆ ಕ್ಲಾರಿಟಿ ಇಲ್ಲ, ಕರೆಕ್ಟ್ ಗೊತ್ತು ನನಗೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ರೆಸ್ಪಾನ್ಸ್ ವಿರೇಶ್. ನೆಕ್ಸ್ಟ್ ಇದು ಮಾಡ್ಬೇಕಂದ್ರೆ ಎಲ್ಲ ಕ್ಲಾರಿಟಿ ಕೊಡ್ತೇನಂತೆ. ಈಗ ಫಸ್ಟ್ ಟೈಮ್ ಅಲ್ಲ ಯೂಸ್ ಮಾಡ್ತಾರೆ, ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಇರ್ತದ. ಓಕೆ, ಫಸ್ಟ್ ಟರ್ಮ್ ಓನ್ಲಿ ಎಂ ಸಿ ಕ್ಯೂ,
ಕ್ಯೂ ಮಾಡೋ ಕ್ವಶನ್ ಮೊದಲೇ ಸ್ಟಡಿ ಮಾಡ್ತೀವಿ, ಅದಕ್ಕೆ 40 ಮಾರ್ಕ್ಸ್ ಮತ್ತೆ ಪ್ಲಸ್ 10 ಇಂಟರ್ನಲ್. ಅದೇ ರೀತಿ ಸೆಕೆಂಡ್ ಟರ್ಮ್ ನಲ್ಲಿ ರಿಮೈನಿಂಗ್ ಆಫ್ ಆಫ್ ದ ಸಿಲಬಸ್ ಸ್ಟಡಿ, ಉಳಿದಿರುವಂತ ಅರ್ಧವನ್ನು ನಾವು ಸ್ಟಡಿ ಮಾಡ್ತೀವಿ. ಅಲ್ಲಿ ನಾವು ಏನಾದ್ರು ಸ್ಟಡಿ ಮಾಡ್ತೀವಿ ಅಂದ್ರೆ, ಸಾರಿ ಅಲ್ಲಿ ಸಹ 40 ಮಾರ್ಕ್ಸ್, ಬಟ್ ವಿ ಆರ್ ಗೋಯಿಂಗ್ ಟು ರೈಟ್ ಸಬ್ಜೆಕ್ಟ್ ಆನ್ಸರ್ಸ್. ಸ್ವಲ್ಪ ನೀವು ಸೆಂಟರ್ ಫಾರ್ಮೇಶನ್ ಮಾಡಿ ಆನ್ಸರ್ ಬರ್ತೀರಲ್ಲ, ಅದನ್ನ ಇಲ್ಲಿ ಸ್ಟಡಿ ಮಾಡ್ತೀರಿ. ಓಕೆ, ಅರ್ಥ ಆಗಿದೆ. ಇದಿಷ್ಟು ನೀವು ಸ್ಟಡಿ ಮಾಡಿದ ನಂತರ, ಅಂದ್ರೆ ಇದಿಷ್ಟು ಅರ್ಥ ಆದ ನಂತರ, ಈಗ ಈ ಫಸ್ಟ್ ಟರ್ಮ್ ನಲ್ಲಿ ಎಂ ಸಿ ಕ್ಯೂ ರೀತಿ ಕ್ವಶನ್ಸ್ ಬರ್ತವೆ ಅಂತ ಹೇಳಿದೆ. ಆದ್ರೆ ಎಂ ಸಿ ಕ್ಯೂ ರೀತಿ ಕ್ವಶನ್ಸ್ ಹೇಗೆ ಬರಬಹುದು? ಕೇವಲ ಜನರಲ್ ಎಂ ಸಿ ಕ್ಯೂನ ಅಥವಾ ಬೇರೆ ಯಾವ್ದಾದ್ರು ರೀತಿ ಎಂ ಸಿ ಕ್ಯೂ ಇರುತ್ತಾ? ಇದನ್ನು ಸ್ವಲ್ಪ ಸ್ಟಡಿ ಮಾಡ್ಬೇಕು, ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಇರಬಹುದಂತ ಎಂ ಸಿ ಕ್ಯೂ ಏನಂದ್ರೆ, ಒಂದನೇದು ಟೋಟಲಿ ಮೂರು ರೀತಿ ಎಂ ಸಿ ಕ್ಯೂ ಇರುತ್ತೆ. ಓಕೆ, ಅದರಲ್ಲಿ ಒಂದನೇ ರೀತಿಯ ಎಂ ಸಿ ಕ್ಯೂ ಏನಂದ್ರೆ ನೋಡಿ, ಫಸ್ಟ್ ಟೈಪ್ ಆಫ್ ಎಂ ಸಿ ಕ್ಯೂ ಇದು ಜನರಲ್ ಎಂ ಸಿ ಕ್ಯೂ ಫಾರ್ಮ್. ಓಕೆ, ಇದು ಜನರಲ್ ಆಗಿರುವಂತ ಎಂ ಸಿ ಕ್ಯೂ ಒಂದನೇದು. ಅಂದ್ರೆ ನೀವು ಒಂದು ಕ್ವಶನ್ ಕೊಟ್ಟು ನಾಲ್ಕು ಆಪ್ಷನ್ ಕೊಟ್ಟು ಕೇಳ್ತಾರಲ್ಲ, ಆ ರೀತಿ ಎಂ ಸಿ ಕ್ಯೂ ಅದು ಬರ್ಬೋದು. ಎರಡನೇ ರೀತಿಯ ಎಂ ಸಿ ಕ್ಯೂ, ಎಂ ಸಿ ಕ್ಯೂ ಟೈಪ್ಸ್ ಅನ್ನ ಹೇಳ್ತಿದ್ದೀನಿ ಇಲ್ಲಿ. ಎರಡನೇ ರೀತಿ ಎಂ ಸಿ ಕ್ಯೂ ಏನ್ ಬರ್ಬೋದು ಅಂದ್ರೆ, ನಿಮಗೆ ಕೇಸ್ ಸ್ಟಡಿ. ಕೇಸ್ ಸ್ಟಡಿ ಮಾಡಬಹುದು, ಕೇಸ್ ಸ್ಟಡಿ ಕ್ವಶನ್ಸ್ ಬರ್ಬೋದು. ಅರ್ಥಾತ್ ಸ್ನೇಹಿತರೆ, ಕೇಸ್ ಸ್ಟಡಿ ಅಂದ್ರೆ ಒಂದು ಪ್ಯಾರಾಗ್ರಾಫ್ ಅನ್ನು ಕೊಟ್ಟಿರ್ತಾರೆ, ಒಂದು ಕೇಸ್ ಬಗ್ಗೆ ಒಂದು ಎಷ್ಟು. ಅರ್ಥಾತ್ ಸ್ನೇಹಿತರೆ, ಆ ರೀತಿಯ ಎಂ ಸಿ ಕ್ಯೂ ಸಹ ಕೊಡ್ಬೋದು. ಡೈರೆಕ್ಟ್ ಆಗಿ ಕ್ವಶನ್ ಕೊಡದಂಗೆ ಒಂದು ಸಿಚುಯೇಷನ್ ಎಕ್ಸ್ಪ್ಲೇನ್ ಮಾಡಿ ಆಪ್ಷನ್ ಕೊಟ್ಟು ಯಾವ್ದು ಕರೆಕ್ಟ್ ಅಂತ ನಿಮಗೆ ಕೇಳೋ ರೀತಿ ಕ್ವಶನ್ ಬರಬಹುದು. ಓಕೆ, ಅದನ್ನು ಬಿಟ್ರೆ ನೆಕ್ಸ್ಟ್ ಪಾಸಿಬಿಲಿಟಿ ಇರೋದು ಥರ್ಡ್ ಪಾಸಿಬಿಲಿಟಿ, ದಟ್ ಈಸ್ ಅಸರ್ಷನ್ ಅಂಡ್ ರೀಸನಿಂಗ್. ಅಸರ್ಷನ್ ಅಂಡ್ ರೀಸನಿಂಗ್, ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ, ಅದು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಇನ್ನೊಂದು ರೀಸನ್ ಅನ್ನ ಕೊಟ್ಟಿರ್ತಾರೆ. ಆ ರೀಸನ್ ಅಂದ್ರೆ ಕಾರಣ. ಈ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ, ಅದನ್ನ ಅಸರ್ಷನ್ ಅಂತೀವಿ. ಅದ ಮತ್ತು ಇನ್ನೊಂದು ರೀಸನ್, ಎರಡೂ ಸಹ ಟ್ರೂನಾ, ಎರಡೂ ಸಹ ಸತ್ಯನಾ, ಅಥವಾ ಒಂದು ಸರಿ ಒಂದು ತಪ್ಪ, ಎರಡೂ ಸತ್ಯ ಇತ್ತಂದ್ರೆ ಇವೆರಡು ಒಂದಕ್ಕೊಂದು ರಿಲೇಟೆಡ್ ಆಗಿದಾವ ಅಂದ್ರೆ ಈ ರೀಸನ್ ರೈಟ್ ನಾ ಈ ಅಸರ್ಷನ್ಗೆ ಅನ್ನೋದು ಕೇಳ್ಬೋದು. ಈ ರೀತಿ ಮೂರು ರೀತಿ ಎಂ ಸಿ ಕ್ಯೂ ಕ್ವಶನ್ಸ್ ನಿಮಗೆ ಬರ್ಬೋದು. ಅದರ ಸ್ನೇಹಿತರೆ, ಹಂಗಾಗಿ ಕೇವಲ ಒಂದೇ ರೀತಿ ಎಂ ಸಿ ಕ್ಯೂ ಕ್ವಶನ್ ಅಲ್ಲ, ಮೂರು ರೀತಿಗೂ ನೀವು ರೆಡಿ ಆಗಿರ್ಬೇಕು. ಆಮೇಲೆ ಇನ್ನೊಂದು ಹ್ಯಾಪಿ ನ್ಯೂಸ್ ಏನಂದ್ರೆ, ನಮ್ಮ ಚಾನಲ್ನಲ್ಲಿ ನಾವು ಆಲ್ರೆಡಿ ಎಂ ಸಿ ಕ್ಯೂ ಸೀರೀಸ್ ಅನ್ನು ಮಾಡಿದ್ದೀವಿ. ನೆಕ್ಸ್ಟ್ ನಾವು ಲೈವ್ ಅಲ್ಲೇ ಮಾಡ್ಬೋದು ಎಂ ಸಿ ಕ್ಯೂ ಸೀರೀಸ್ ಅನ್ನ. ಆಲ್ರೆಡಿ ಎಂ ಸಿ ಕ್ಯೂ ಸೀರೀಸ್ ಬಹಳಷ್ಟು ಲೆಸನ್ಗಳಿಗೆ ಅಪ್ಲೋಡ್ ಮಾಡಿದ್ದೀನಿ, ಯಾಕಂದ್ರೆ ಸ್ಟೇಟ್ ಸಿಲೆಬಸ್ ಓದುವಂಥ ಮಕ್ಕಳಿಗೆ ಎಂ ಸಿ ಕ್ಯೂ ಮೇಲೆ ಎಕ್ಸಾಮಿನೇಷನ್ ಮಾಡಿದ್ರಿಂದ ಆಲ್ರೆಡಿ ನಮ್ಮ ಚಾನಲ್ ಇದಾವೆ, ಅವನ್ನೆಲ್ಲ ನೋಡ್ಬೋದು. ಜೊತೆಗೆ ಬಹಳಷ್ಟು ಲೆಸನ್ಗಳನ್ನು ಆಲ್ರೆಡಿ ಮಾಡಿದ್ದೀವಿ ಅಲ್ಲಿ ನೋಡಿ, ಆ ಲೆಸನ್ಗಳನ್ನು ನೋಡಿ ನಂತರ ಎಂ ಸಿ ಕ್ಯೂ ಸೀರೀಸ್ ಮಾಡಿದ್ರಿಂದ ಅದನ್ನು ನೋಡಿ ಪಕ್ಕ. ಅದ್ರ ಜೊತೆ ಇನ್ನೂ ಸ್ಪೆಷಲ್ ಆಗಿ ಹೊಸದಾಗಿ ಈ ಬೋರ್ಡ್ ಬಳಸಿ ಸಹ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ರೆ, ಸ್ನೇಹಿತರೆ ಈಗ ಇಲ್ಲಿ ನೋಡಿ, ಫಸ್ಟ್ ಟರ್ಮ್ ಮತ್ತು ಸೆಕೆಂಡ್ ಟರ್ಮ್, ಫಸ್ಟ್ ಟರ್ಮ್ 40 ಮಾರ್ಕ್ಸ್ ಪ್ಲಸ್ 10 ಇಂಟರ್ನಲ್ ಅಸೆಸ್ಮೆಂಟ್, ಸೆಕೆಂಡ್ ಟರ್ಮ್ 40 ಮಾರ್ಕ್ಸ್ ಪ್ಲಸ್ 10 ಇಂಟರ್ನಲ್ ಅಸೆಸ್ಮೆಂಟ್. ಅಂದ್ರೆ ಫಸ್ಟ್ ಟರ್ಮ್ ನಿಂದ ಮಾರ್ಕ್ಸ್. ಅರ್ಥಾತ್ ಸ್ನೇಹಿತರೆ, ಇಷ್ಟು ನಿಮಗೆ ಮಾರ್ಕ್ಸ್ ಇನ್ ಬಗ್ಗೆ ಯಾವ್ಯಾವ ಲೆಸನ್ ಇದಾವೆ, ಲೆಸನ್ ಅಲ್ಲಿ ಏನೇನು ತೆಗೆದಿದ್ದಾರೆ ಇದನ್ನು ನೋಡೋಣ. ಫಸ್ಟ್ ಟರ್ಮ್ ಅಲ್ಲಿ ನೋಡಿ ಸ್ನೇಹಿತರೆ, ಫಸ್ಟ್ ನೀವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಫಸ್ಟ್ ಕೆಮಿಸ್ಟ್ರಿ, ಕೆಮಿಕಲ್ ಸಬ್ಸ್ಟೆನ್ಸಸ್, ನೇಚರ್ ಅಂಡ್ ಬಿಹೇವಿಯರ್ ಅಂದ್ರೆ ಇದು ಕೆಮಿಸ್ಟ್ರಿ. ಈ ಕೆಮಿಸ್ಟ್ರಿಯಲ್ಲಿ ಯಾವ ಲೆಸನ್ಗಳನ್ನ ಇಟ್ಟಿದ್ದಾರೆ ಅಂದ್ರೆ, ಕೆಮಿಸ್ಟ್ರಿಯಲ್ಲಿ ಅತಿ ಹೆಚ್ಚು ಲೆಸನ್ಸ್ ಇಟ್ಟಿರೋದು. ಬಯಾಲಜಿಯಲ್ಲಿ ಕೇವಲ ಒಂದೇ ಒಂದು ಲೆಸನ್ ಇಟ್ಟಿದ್ದಾರೆ ಫಸ್ಟ್ ಟರ್ಮ್ ನಲ್ಲಿ, ಕೆಮಿಸ್ಟ್ರಿಯಲ್ಲಿ ಮೂರು ಲೆಸನ್ ಇಟ್ಟಿದ್ದಾರೆ. ಫಸ್ಟ್ ಲೆಸನ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್, ಇದು ಕಂಪ್ಲೀಟ್ ಆಗಿದೆ, ಏನು ಡಿಲೀಟ್ ಮಾಡಿಲ್ಲ. ಓಕೆ, ಈಸಿ ಆಗಿರೋ ಲೆಸನ್ ಸುಲಭ ಕಲಿತೀರಿ, ನಮ್ಮ ವಿಡಿಯೋ ನೋಡಿದ್ರೆ ಅರ್ಥ ಆಗಿರುತ್ತೆ. ಜೊತೆಗೆ ಎಂ ಸಿ ಕ್ಯೂ ಸೀರೀಸ್ ಸಹ ಬೇಗ ತಗೊಂಡ್ಬರ್ತೀನಿ, ಲೈವ್ ಆಗಿ ಮಾಡೋಣ. ಓಕೆ, ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಷನ್ಸ್, ಅದರಲ್ಲಿ ಕೆಮಿಕಲ್ ಇಕ್ವೇಷನ್ ಅಂದ್ರೆ ಏನು, ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್, ಇಂಪ್ಲಿಕೇಶನ್ಸ್ ಆಫ್ ಎ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್, ಟೈಪ್ಸ್ ಆಫ್ ಕೆಮಿಕಲ್ ಇಕ್ವೇಷನ್ಸ್ ಯಾವ್ಯಾವು, ಕಾಂಬಿನೇಷನ್, ಡಿಕಾಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್, ಪ್ರೆಸಿಪಿಟೇಷನ್, ನ್ಯೂಟ್ರಲೈಸೇಷನ್, ಆಕ್ಸಿಡೇಷನ್, ರಿಡಕ್ಷನ್, ಅಂದ್ರೆ ಯಾವುದನ್ನು ಸ್ಕಿಪ್ ಮಾಡಿಲ್ಲ. ಇದ್ರ ನಂತರ ಸೆಕೆಂಡ್ ಲೆಸನ್ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್, ಇದರಲ್ಲೂ ಸಹ ಅಂತ ಏನು ಮೇಜರ್ ಸರ್ಜರಿ ಆಗಿದೆ, ಹಂಗಾಗಿ ಇದು ಸಹ ಕಂಪ್ಲೀಟ್ ಆಗಿದೆ. ನೋಡಿ, ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್, ಅವುಗಳ ಡೆಫಿನಿಷನ್
ಯಾವ ರೀತಿ ಬರಬೇಕು ನೀವು ಫರ್ನಿಶಿಂಗ್ ಇನ್ ಟರ್ಮ್ಸ್ ಆಫ್ ಹೆಚ್ ಪ್ಲಸ್ ಅಂಡ್ ಓ ಎಚ್ ಮೈನಸ್ ಅಯಾನ್ಸ್. ಇದನ್ನ ಒಂದು ಹೆಂಗ ಬಂದ್ರೆ ಡೆಫಿನೇಷನ್ ಹೇಳಿದ್ರೆ ಅಂದ್ರೆ ಆಸಿಡ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಫೋರ್ ಇನ್ ಟೇಸ್ಟ್. ಹಿಂಗ್ ಹೇಳ್ಬಿಡ್ತಾರೆ ಹಂಗಲ್ಲ, ಇಲ್ಲಿ ಏನ್ ಹೇಳ್ಬೇಕಂದ್ರೆ ವಿಚ್ ಕ್ಯಾನ್ ರಿಲೀಸ್ ಹೆಚ್ ಪ್ಲಸ್ ಅಯಾನ್ಸ್ ವೆನ್ ದೇ ಆರ್ ಡಿಸಾಲ್ವ್ ಇನ್ ವಾಟರ್, ನೀರಿನಲ್ಲಿ ಕರಗಿಸಿದಾಗ ಹೆಚ್ ಪ್ಲಸ್ ಅಯಾನ್ಗಳನ್ನ ರಿಲೀಸ್ ಮಾಡುತ್ತೆ. ಆ ರೀತಿ ಅಂದ್ರೆ ಆಸಿಡ್ ಅಂತೀವಿ ಅಂತವಲ್ಲ, ಈ ರೀತಿ ನೀವು ಡಿಫೈನ್ ಮಾಡಬೇಕು. ಈ ರೀತಿ ಡಿಫೈನ್ ಮಾಡೋದು ಡೆಫಿನೇಷನ್ ಇದೆ. ನಂತರ ಜನರಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್, ಜನರಲ್ ಪ್ರಾಪರ್ಟೀಸ್ ಆಫ್ ಬೇಸಸ್ ಅಂಡ್ ಸಾಲ್ಟ್ಸ್, ನಂತರ ಇವು ಮೂರದ ಯೂಸ್, ಆಸಿಡ್ ಸಾಲ್ಟ್ ಮತ್ತು ಆಸಿಡ್ ಬೇಸ್ ಮತ್ತು ಸಾಲ್ಟ್ ಇವುಗಳ ಉಪಯೋಗ. ಇದ್ರ ನಂತರ ಇಂಡಿಕೇಟರ್ಸ್ ಬಗ್ಗೆ ಸಹ ನಾವು ಸ್ಟಡಿ ಮಾಡಬೇಕು, ಜೊತೆಗೆ ಕಾನ್ಸೆಪ್ಟ್ ಆಫ್ ಪಿ ಎಚ್ ಸ್ಕೇಲ್ ಇದನ್ನು ಸ್ಟಡಿ ಮಾಡ್ತೀವಿ. ನಂತರ ಇಂಪಾರ್ಟೆನ್ಸ್ ಆಫ್ ಪಿ ಎಚ್ ಇನ್ ಎವ್ರಿ ಡೇ ಲೈಫ್, ನಂತರ ಯೂಸಸ್ ಅಂಡ್ ಪ್ರಿಪರೇಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್, ಬ್ಲೀಚಿಂಗ್ ಪೌಡರ್, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ ಅಂಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಇವಿಷ್ಟನ್ನು ಸ್ಟಡಿ ಮಾಡ್ತೀವಿ. ಇದ್ರ ನಂತರ ನೋಡ್ರಿ ಇದರಲ್ಲಿ ಅಂತ ಏನೋ ದೊಡ್ಡ ಸರ್ಜರಿ ಇಲ್ಲ ಅಂತ ಹೇಳಿದೆ, ಹಂಗಾಗಿ ಇದನ್ನು ಸಹ ನೀವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಬೇಕು. ಕುಮಾರಸ್ವಾಮಿ ಆರ್ ಬಾಯ್ ಅವರ್ ಸರ್, ಹಾಯ್ 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 ಹಾಯ್, ಓಕೆ ಚೆನ್ನಾಗಿದ್ದೀನಮ್ಮ, ನೀವು ಆರಾಮಿದ್ದೀರಾ? ಓಕೆ ನೆಕ್ಸ್ಟ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನೋಡ್ರಿ. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಏನು ಇದಿಷ್ಟೇ ಸಿಲೆಬಸ್ ಅನ್ನು ಸ್ಟಡಿ ಮಾಡೋದು, ರಿಮೈನಿಂಗ್ ಎಲ್ಲ ಬಿಟ್ಟೋಗಿದೆ. ಆಮೇಲೆ ನಿಮಗೆ ನೆಕ್ಸ್ಟ್ ಒಂದು ಎಪಿಸೋಡ್ ಮಾಡ್ಕೊಂಡು ಬರ್ತೀನಿ, ಅದರಲ್ಲಿ ಯಾವ್ಯಾವ ಸಿಲೆಬಸ್ ಅನ್ನ ಅಂದ್ರೆ ಯಾವ್ಯಾವ ಲೆಸನ್ ಅನ್ನ ತೆಗೆದಿದ್ದಾರೆ ಅದನ್ನೇ ಒಂದು ಎಪಿಸೋಡ್ ಮಾಡಾಕ್ತೀನಿ. ಈಗ ಏನೇನು ಇದೆ ಅನ್ನೋದನ್ನ ಸ್ಟಡಿ ಮಾಡ್ತಿದ್ದೀನಿ, ಏನೇನು ಇಲ್ಲ ಅನ್ನೋದನ್ನ ಸುಮ್ಮನೆ ಓರಲ್ ಆಗಿ ಹೇಳ್ತೀನಿ, ಡೈರೆಕ್ಟ್ ಆಗಿ ಅದನ್ನು ಸಹ ಪಿ ಡಿ ಎಫ್ ಅಲ್ಲಿ ನೋಡ್ತೇವೆ. ಓಕೆ ಕುಮಾರಸ್ವಾಮಿ, ಯು ಆರ್ ಮೈ ಫೇವರೇಟ್ ಸರ್. ಓಕೆ ಥ್ಯಾಂಕ್ ಯು ಕಿಶೋರ್ ಕುಮಾರ್, ಹಾಯ್ ಶಿವರಾಜ್, ಹಾಯ್. ಓಕೆ ಇದ್ರ ನಂತರ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಆಮೇಲೆ ರಿಯಾಕ್ಟಿವಿಟಿ ಸೀರೀಸ್ ಬಹಳ ಇಂಪಾರ್ಟೆಂಟ್. ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ನೀವು ಫಸ್ಟ್ ಲೆಸನ್ ಅಲ್ಲೇ ಕಲ್ತ್ಬಿಟ್ರೆ ಬಹಳ ಒಳ್ಳೇದು, ಯಾಕಂದ್ರೆ ಡಿಕಾಂಪೋಸಿಷನ್ ಸಾರಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕಲಿಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹಂಗಾಗಿ ಇದ್ರ ನಂತರ ಫಾರ್ಮೇಷನ್ ಅಂಡ್ ಪ್ರಿಪರೇಷನ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಕೋವಲೆಂಟ್ ಕಾಂಪೌಂಡ್ಸ್ ಏನು ಸ್ಟಡಿ ಮಾಡಲ್ಲ, ಸೆಕೆಂಡ್ ಟರ್ಮ್ ಹೋಗ್ತೀವಿ. ಹಂಗಾಗಿ ಕೇವಲ ಅಯಾನಿಕ್ ಕಾಂಪೌಂಡ್ಸ್ ಬಗ್ಗೆ ಸ್ಟಡಿ ಮಾಡಿಬಿಟ್ರೆ ಮುಗೀತು. ನಂತರ ಮೆಟಲ್ಸ್ ಇಂದ ಬೇರೆ ಏನೇನು ಕಾನ್ಸೆಪ್ಟ್ ಇದೆ ಮೆಟಲ್ಸ್ ನಾನ್ ಮೆಟಲ್ಸ್ ಇಂದ ಅದು ಯಾವುದೂ ಇಲ್ಲ. ಇದ್ರ ನಂತರ ದ ಲಿವಿಂಗ್ ವರ್ಲ್ಡ್ ಅಂದ್ರೆ ಬಯಾಲಜಿ, ಈ ಬಯಾಲಜಿಯಲ್ಲಿ ನೀವು ಸ್ಟಡಿ ಮಾಡೋದು ಒಂದೇ ಒಂದು ಲೆಸನ್ ಫಸ್ಟ್ ಟರ್ಮ್ಗೆ. ಸರ್ ಹೌ ಕ್ಯಾನ್ ಸ್ಟಾರ್ಟ್ 11 ಲೆಸನ್ಸ್, ಅರ್ಥ ಆಗಲಿಲ್ಲ ಸ್ಟೂಡೆಂಟ್ ನನಗೆ. ಓಕೆ ಲಿವಿಂಗ್ ವರ್ಲ್ಡ್ ನಲ್ಲಿ ನಾವು ಸ್ಟಡಿ ಮಾಡೋದು ಕೇವಲ ಎಷ್ಟು, ಒಂದೇ ಒಂದು ಲೆಸನ್ ಬಯಾಲಜಿಯಲ್ಲಿ ಸ್ಟಡಿ ಮಾಡೋದು ಒಂದೇ ಒಂದು ಲೆಸನ್ ಯಾವುದು, ಲೈಫ್ ಪ್ರೋಸೆಸಸ್. ಇದು ಒಂದು ಲೆಸನ್ ಅನ್ನು ಸ್ಟಡಿ ಮಾಡಿದ್ರೆ ಮುಗೀತು, ಲೈಫ್ ಪ್ರೋಸೆಸಸ್ ಓನ್ಲಿ ಒನ್ ಲೆಸನ್. ಇದರಲ್ಲಿ ಲಿವಿಂಗ್ ಬೀಯಿಂಗ್ ಎನ್ನುವುದು ಬೇಸಿಕ್ ಕಾನ್ಸೆಪ್ಟ್ ಆಫ್ ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಕ್ರೀಷನ್ ಎಲ್ಲವನ್ನೂ ಸಹ ನೀವು ಸ್ಟಡಿ ಮಾಡ್ತೀರಿ ಇಲ್ಲಿ, ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಹಂಗಾಗಿ ಲೆಸನ್ ಕಂಪ್ಲೀಟ್ ಆಗಿದೆ. ಓಕೆ ಅರ್ಥದ ಫಸ್ಟ್ ಪಿ ಯು ಸಿ ಲೆಸನ್, ಓಕೆ ಫಸ್ಟ್ ಪಿ ಯು ಸಿ ಲೆಸನ್ ಅನ್ನ ಸ್ಟಡಿ ಮಾಡೋಕೆ ಶುರು ಮಾಡಬೇಕು. ನಾನು ಸಹ ನಿಮಗೆ ವಿಡಿಯೋ ಮಾಡೋಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಈಗ ಸದ್ಯಕ್ಕೆ ಫಸ್ಟ್ ಪಿ ಯು ಸಿಗೆ ಒಂದು ಸೆಕೆಂಡ್ ಪಿ ಯು ಸಿಗೆ ಇಂಗ್ಲೀಷ್ ಶುರು ಮಾಡಿಬಿಡ್ತೀನಿ. ನಂತರ ನನ್ನ ಈಗ ಫಿಸಿಕ್ಸ್ ಮಾಡ್ಬೇಕಂತಂದಿದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ, ಅಲ್ಲಿವರೆಗೂ ಈ ಇಂಗ್ಲೀಷ್ ಅಂದ್ರೆ ಮುಗಿಸ್ಕೊಂಡ್ಬಿಡ್ಬೋದು ನಾವು. ನಂತರ ಫಿಸಿಕ್ಸ್ ಶುರು ಮಾಡೋದಂತೆ, ಒನ್ ಬೈ ಒನ್ ಶುರು ಮಾಡೋದಂತೆ. ಲಯನ್ ವರ್ಡ್ ಹಾಯ್ ನಮಸ್ತೆ, ಭಾಳ ದಿನ ಮೇಲೆ ನೋಡಿದೆ, ಭಾಳ ಖುಷಿ ಆಯ್ತು. ಪಾಪ ನೀವು ಬರ್ತೀರಿ ನಾನೆಲ್ಲ ಬಂದಿದ್ದಿಲ್ಲ. ಅಂಡ್ ದೆನ್ ದಿಸ್ ಬೋರ್ಡ್ ವಾಸ್ ವಿತ್ ಮೀ ಫಾರ್ ಮೋರ್ ದೆನ್ 3 ಮಂತ್ಸ್, 3 ತಿಂಗಳಿಂದ ನನ್ನ ಹತ್ರ ಎತ್ತು ಬೋರ್ಡ್ ಇದ್ದು, ಇದು ನಾನು ಅಪ್ಲೋಡ್ ಮಾಡಿದ್ದಿಲ್ಲ ವಿಡಿಯೋ ಇದನ್ನು. ಯಾಕಂದರೆ ನನಗೆ ಇಲ್ಲಿ ದಾವಣಗೆರೆಯಲ್ಲಿ ಟ್ಯೂಷನ್ ಸಹ ಮಾಡ್ತೀನಿ, ಜೊತೆಗೆ ಬೇರೆ ಬೇರೆ ಕಡೆ ಇರುವಂಥ ಮಕ್ಕಳು ಸಹ ಆನ್ಲೈನ್ ಟ್ಯೂಷನಿಗೆ ಜಾಯ್ನ್ ಆಗಿರ್ತಾರೆ. ಹಂಗಾಗಿ ಅದನ್ನು ಕರೆಕ್ಟಾಗಿ ರಿಜಿಸ್ಟರ್ ಆಗೋವರೆಗೂ ಎಲ್ಲಿ ರಿಲೀಸ್ ಮಾಡಬೇಡ ಅಂತ ಸುಮ್ಮನೆ ಇದೆ. ಓಕೆ ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ, ಯಾರಿಗಾದ್ರೂ ಆನ್ಲೈನ್ ಟ್ಯೂಷನ್ ಬೇಕಂದ್ರೂ ಕೇಳ್ರಿ, ಆಫ್ಲೈನ್ ಬೇಕಂದ್ರೂ ಕೇಳ್ರಿ. ಈಗ ಇದ್ರ ನಂತರ ಫಿಸಿಕ್ಸ್ಗೆ ಬಂದ್ಬಿಟ್ಟು ನೋಡ್ರಿ, ಬಯಾಲಜಿಯಲ್ಲಿ ಇರೋದು ಒಂದೇ ಒಂದು ಲೆಸನ್ ಲೈಫ್ ಪ್ರೋಸೆಸಸ್. ಇದ್ರ ನಂತರ ನ್ಯಾಚುರಲ್ ಫೆನಾಮಿನ, ಫಿಸಿಕ್ಸ್ನಲ್ಲಿ 2 ಲೆಸನ್ ಇದ್ದಾವೆ, ಬಟ್ ಯು ಆರ್ ನಾಟ್ ಗೋಯಿಂಗ್ ಟು ಸ್ಟಡಿ ಸೋ ಮೆನಿ ಥಿಂಗ್ಸ್ ಇನ್ ಫಿಸಿಕ್ಸ್. ಲೈಟ್ ಲೆಸನ್ ಮಾತ್ರ ಕಂಪ್ಲೀಟ್ ಆಗಿದೆ, ಬಟ್ ಅಪಾರ್ಟ್ ಫ್ರಮ್ ಲೈಟ್ ಯು ಆರ್ ನಾಟ್ ಗೋಯಿಂಗ್ ಟು ಸ್ಟಡಿ ಕಂಪ್ಲೀಟ್ ಲೆಸನ್ ಆಫ್ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್. ಇಲ್ಲಿ ಲೈಟ್ ಲೆಸನ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಇದೆ ಅಂತ ಹೇಳಿದೆ. ಆದ್ರೆ ಫಿಸಿಕ್ಸ್ ನಲ್ಲಿ ಇರುವಂತಹ ಸೆಕೆಂಡ್ ಲೆಸನ್ ಯಾವುದು, ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಅಲ್ಲಿ ಹ್ಯೂಮನ್ ಐ ಇದನ್ನ ತೆಗೆದೇ ಬಿಟ್ಟಿದ್ರೆ ಓಕೆ ಆಗಿತ್ತು, ಯಾಕಂದ್ರೆ ಇರೋದು ಕೇವಲ ಕಲರ್ಫುಲ್ ವರ್ಲ್ಡ್ ಕಾನ್ಸೆಪ್ಟ್ ಅಷ್ಟೇ.
ಕಣ್ಣಿನ ಬಗ್ಗೆ ಏನೇನು ಕಾನ್ಸೆಪ್ಟ್ ಇದೆ, ಹ್ಯೂಮನ್ ಐ ಬಗ್ಗೆ ಏನೇನು ಕಾನ್ಸೆಪ್ಟ್ ಇದೆ ಅದು ಯಾವುದನ್ನು ಸ್ಟಡಿ ಮಾಡೋಂಗಿಲ್ಲ. ಟೆನ್ಷನ್ ರಿಲೀಸ್. ಓಕೆ, ಆಮೇಲೆ ನಿಮಗೆ ಇಲ್ಲಿ ಬ್ಲರ್ ಆಗಂಗೆ ಅಥವಾ ಕ್ಲಾರಿಟಿ ಬೋರ್ಡಿಂಗ್ ಇಲ್ಲದಂಗೆ ಅದಾಗ್ತದೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಆಮೇಲೆ ನೀವು ಏನಂದ್ರೆ ಫಸ್ಟ್ ಟೈಮ್ ಬಳಸ್ತೀನಲ್ಲ ಯೂಟ್ಯೂಬ್ಗೆ, ಆನ್ಲೈನ್ ಕ್ಲಾಸ್ಗೆ ಟ್ಯೂಷನ್ಗೆಲ್ಲ ಬಳಸಬೇಕು ಕರೆಕ್ಟ್ ಆಗ್ತದೆ. ಯೂಟ್ಯೂಬಿಗೆ ಬಳಸಬೇಕಾದ್ರೆ ಇಲ್ಲಿ ಸ್ವಲ್ಪ ಏನೋ ಏನು ಬ್ರೈಟ್ನೆಸ್ ಇನ್ ಪ್ರಾಬ್ಲಮ್ ಏನನ್ನು ಸ್ವಲ್ಪ ನೋಡಿ ನಾನು ಸೆಟ್ ಮಾಡ್ತೀನಿ. ಓಕೆ, ನೌ ವಿ ಹ್ಯಾವ್ ಕ್ಲಾಸಸ್. ಓಕೆ, ಸೂಪರ್. ಈಗ ಇದು ಮುಗಿತು. ಇನ್ನೊಂದು ಆಲ್ರೆಡಿ ಸೆಕೆಂಡ್ ಟರ್ಮಿಂದ ಅಷ್ಟೇ ಉಳಿಸಿರೋದು ನಾವು. ಇನ್ನೊಂದು 5 ನಿಮಿಷ 10 ನಿಮಿಷದಲ್ಲಿ ತಗೊಂಡು ಬಿಡ್ತೀವಿ ಅಂದರೆ ಮುಗಿಸ್ಬಿಡ್ತೀವಿ ನಾನು. ಓಕೆ, ಹಂಗಾಗಿ ಫಿಸಿಕ್ಸ್ನಲ್ಲಿ ಫಸ್ಟ್ ಟರ್ಮ್ನಲ್ಲಿ ಏನಿದೆ, ರಿಫ್ಲೆಕ್ಷನ್ ಆ್ಯಂಡ್ ಡಿಫ್ರಾಕ್ಷನ್. ರಿಫ್ಲೆಕ್ಷನ್ ರಿಫ್ಲೆಕ್ಷನ್ ಆಫ್ ಲೈಟ್ ಬೈ ಕರ್ವ್ಡ್ ಸರ್ಫೇಸಸ್ ಇಮೇಜ್ ಫಾರ್ಮ್ ಬೈ ಸ್ಪೆರಿಕಲ್ ಮಿರರ್ಸ್ ಸೆಂಟರ್ ಆಫ್ ಕರ್ವೇಚರ್ ಪ್ರಿನ್ಸಿಪಲ್ ಆಕ್ಸಿಸ್ ಪ್ರಿನ್ಸಿಪಲ್ ಫೋಕಸ್ ಫೋಕಲ್ ಲೆಂತ್ ಮಿರರ್ ಫಾರ್ಮುಲಾ ಡಿರೈವೇಷನ್ ಮಾತ್ರ ಮಾಡಂಗಿಲ್ಲ. ಕಂಪ್ಲೀಟ್ ಇಟ್ಟಿದ್ದಾರೆ ಡಿರೈವೇಷನ್ ಅಂತ ಹೇಳಿದ್ದಾರೆ. ಒಳ್ಳೆ ಮಾಡಿದ್ರು ಯಾವ್ದಾದ್ರು ಡಿರೈವೇಷನ್ ಇಲ್ಲ, ಮಿರರ್ ಫಾರ್ಮುಲಾ ಮತ್ತು ಲೆನ್ಸ್ ಫಾರ್ಮುಲಾ ಡಿರೈವೇಷನ್ ತೆಗೆದ್ರೆ ಕಂಪ್ಲೀಟ್ ಲೆಸನ್ ಅನ್ನು ನೀವು ಸ್ಟಡಿ ಮಾಡಬೇಕು. ಇದಾದ ಮೇಲೆ ಮ್ಯಾಗ್ನಿಫಿಕೇಶನ್ ರಿಫ್ರಾಕ್ಷನ್ ಲಾಸ್ ಆಫ್ ರಿಫ್ರಾಕ್ಷನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದಿಷ್ಟು ಸ್ಟಡಿ ಮಾಡ್ತೀವಿ. ಇಲ್ಲಿ ಮ್ಯಾಗ್ನಿಫಿಕೇಶನ್ ಮತ್ತು ಪವರ್ ಆಫ್ ಲೆನ್ಸ್ ಅನ್ನು ಸ್ಟಡಿ ಮಾಡ್ತೀವಿ. ಆಲ್ರೆಡಿ ಹೇಳಿದಂತೆ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ನಲ್ಲಿ ಕಲರ್ಫುಲ್ ವರ್ಲ್ಡ್ ಅಷ್ಟೇ ಇದೆ, ಹ್ಯೂಮನ್ ಐ ಇಲ್ಲ, ಮನುಷ್ಯರಿಗೆ ಕಣ್ಣಿಲ್ಲ ಅನ್ನಂಗ. ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಎ ಪ್ರಿಸಮ್, ಡಿಸ್ಪರ್ಷನ್ ಆಫ್ ಲೈಟ್, ಸ್ಕ್ಯಾಟರಿಂಗ್ ಆಫ್ ಲೈಟ್, ಅಪ್ಲಿಕೇಶನ್ ಇನ್ ಡೇಲಿ ಲೈಫ್, ಇವಿಷ್ಟನ್ನು ಸ್ಟಡಿ ಮಾಡಿದ್ರೆ ಫಸ್ಟ್ ಟರ್ಮ್ ಮುಗೀತು. ಓಕೆ, ಅರ್ಥ ಆಯ್ತಾ? ಇದ ನಂತರ ಸೆಕೆಂಡ್ ಟರ್ಮ್ಗೆ ಹೋಗ್ಬಿಡೋಣ. ಸೆಕೆಂಡ್ ಟರ್ಮ್ ಅನ್ನು ಡಿಸ್ಕಸ್ ಮಾಡಿದ್ರೆ ಮುಗಿತು. ಇವತ್ತಿನ ಎಪಿಸೋಡ್ ಅನ್ನ ಕಂಪ್ಲೀಟ್ ಮಾಡೋಣ, ಕನ್ಕ್ಲೂಡ್ ಮಾಡೋಣ. ನೆಕ್ಸ್ಟ್ ನಾವು ಒಳ್ಳೊಳ್ಳೆ ಎಪಿಸೋಡ್ಗಳನ್ನ ಮಂಡೆಯಿಂದ ಬೋರ್ಡ್ ಬಳಸಿ ಮಾಡೋಣ. ಓಕೆ, ಯಾಕಂದ್ರೆ ನಿಮಗೆ ಇನ್ನೂ ಎಫೆಕ್ಟಿವ್ ಆಗಿ ಅರ್ಥ ಆತಂದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ನೀವು ಆನ್ಲೈನ್ ಟ್ಯೂಷನ್ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಅಂತ ಹೇಳ್ತೀನಿ, ಆದರೆ ಸೇರ್ಲೇಬೇಕಂತಿಲ್ಲ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಇನ್ನೂ ಪ್ರಾಬ್ಲಮ್ ಇರ್ತವೆ. ಹಂಗಾಗಿ ಎಲ್ಲರಿಗೂ ಸಹ ಸ್ಟ್ಯಾಂಡರ್ಡ್ ಎಜುಕೇಷನ್ ಫ್ರೀ ಆಗಿ ಸಿಗ್ಬೋದು. ಅಕಸ್ಮಾತ್ ನಾವು ಸ್ವಲ್ಪ ಕೇರ್ ಮಾಡ್ಬೇಕಂತ ನಾವು ಬದುಕಬೇಕಲ್ಲ, ಹಂಗಾಗಿ ಏನಾದರೂ ಟ್ಯೂಷನ್ ಸೇರೋದು ನೋ ಪ್ರಾಬ್ಲಮ್. ಇಲ್ಲ ಅಂದರೂ ಸಹ ಈ ಬೋರ್ಡನ್ನ ಅಂದರೆ ಸ್ಮಾರ್ಟ್ ಬೋರ್ಡ್ಗಳನ್ನು ಬಳಸಿ ಏನು ಟೀಚಿಂಗ್ ಮಾಡ್ತಾರೆ ಅದು ಕೇವಲ ದೊಡ್ಡ ಶ್ರೀಮಂತರಿಗಷ್ಟೇ ಅನ್ನಂಗಿರಬಾರ್ದು. ಶ್ರೀಮಂತ ಬಡವರಿಗೂ ಎಲ್ಲರಿಗೂ ಎಲ್ಲರೂ ಒಂದೇ, ಹಂಗಾಗಿ ಎಲ್ಲರಿಗೂ ಸಿಗಂಗಿರ್ಬೇಕು. ಅದಕ್ಕೋಸ್ಕರ ಈ ಬೋರ್ಡನ್ನು ಬಳಸಿ ಯೂಟ್ಯೂಬ್ಗೂ ಸಹ ಮಾಡ್ತಿದ್ದೀನಿ. ಕೆಲವು ಜನ ನನಗೆ ಹೇಳಿದರು, ಸರ್ ಯೂಟ್ಯೂಬ್ಗೆ ನೀವು ಸ್ಮಾರ್ಟ್ ಬೋರ್ಡ್ನ ಬಳಸಿಬಿಟ್ರೆ ಅಂದರೆ ನಿಮಗೆ ಟ್ಯೂಷನ್ಗೆ ಯಾರು ಬರ್ತಾರೆ ಹಂಗೆಲ್ಲ ಹೇಳ್ತಿದ್ರು. ಬಟ್ ಐ ಡೋಂಟ್ ಥಿಂಕ್ ಸೋ ಮಚ್, ಅದನ್ನೆಲ್ಲ ಯೋಚನೆ ಮಾಡಲ್ಲ. ಯಾಕಂದರೆ ಒಳ್ಳೇದಾಗತ್ತಾ ಸಾಕು, ಇಲ್ಲದನ್ನು ದುಡ್ಡಿಂದ ಅಳೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಬೋರ್ಡ್ ಬ್ಲರ್ ಅದು ಹೇಳ್ತಿದ್ದೀನಿ ನಾನು. ಇದು ಫಸ್ಟ್ ಟೈಮ್ ಇದು ಮಾಡ್ತಿದ್ದೀನಲ್ಲ ಈ ಬೋರ್ಡ್ ಬಳಸಿ, ಹಂಗಾಗಿ ಆಗ್ತದೆ ಇನ್ನು ಒಂದೆರಡು ಎಪಿಸೋಡ್ ಮೇಲೆ ಇದು ಪಕ್ಕ ಆಗ್ತದೆ. ಓಕೆ, ಇದ್ರ ನಂತರ ಸೆಕೆಂಡ್ ಟರ್ಮಲ್ಲಿ ಏನು ಸ್ಟಡಿ ಮಾಡ್ತೀರಿ? ಸೆಕೆಂಡ್ ಟರ್ಮಲ್ಲಿ ನೀವು ಸ್ಟಡಿ ಮಾಡೋದು ಕೆಮಿಕಲ್ ಸಬ್ಸ್ಟೆನ್ಸಸ್ ಅಂಡ್ ನೇಚರ್ ಅಂಡ್ ಬಿಹೇವಿಯರ್. ಇದರಲ್ಲಿ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ಮತ್ತು ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಎರಡೇ ಲೆಸನ್ ಸ್ಟಡಿ ಮಾಡ್ತೀರಿ. ಆದರೆ ಈ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ಐತಲ್ಲ, ಇದು ಬಹಳ ಅಂದರೆ ಬಹಳ ಲೆಂದಿ ಲೆಸನ್ ಇದು. ಆದರೆ ಇದರಲ್ಲಿ ಬಹಳಷ್ಟು ಕಾನ್ಸೆಪ್ಟ್ಗಳನ್ನು ತೆಗೆದಾಕಿದ್ದಾರೆ. ಹಂಗಾಗಿ ಕೇವಲ ಕೋವಲೆಂಟ್ ಬಾಂಡಿಂಗ್ ಇನ್ ಕಾರ್ಬನ್ ಕಾಂಪೌಂಡ್ಸ್, ನಂತರ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಅಂಡ್ ದೆನ್ ಕಾರ್ಬನ್ ಅಂಡ್ ದೆನ್ ಹೋಮೋಲೋಗಸ್ ಸೀರೀಸ್, ಇದಿಷ್ಟನ್ನು ಮಾತ್ರ ಸ್ಟಡಿ ಮಾಡ್ತೀವಿ. ನಂತರ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆಲ್ಮೋಸ್ಟ್ ಆಲ್ ಇದೆ, ಕಂಪ್ಲೀಟ್ ಆಗಿದೆ, ಅದನ್ನ ಪೂರ್ತಿ ಸ್ಟಡಿ ಮಾಡ್ತೇವೆ. ನೀಡ್ ಫಾರ್ ಕ್ಲಾಸಿಫಿಕೇಶನ್, ಅರ್ಲಿ ಅಟೆಂಪ್ಟ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಡಬರಿನ್ ಟ್ರಯಾಡ್ಸ್, ನ್ಯೂ ಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್, ಮೆಂಡೆಲಿಯೆವ್ಸ್ ಪಿರಿಯಾಡಿಕ್ ಟೇಬಲ್, ಮಾಡರ್ನ್ ಪಿರಿಯಾಡಿಕ್ ಟೇಬಲ್, ರೇಡಿಯೇಷನ್ ಇನ್ ಪ್ರಾಪರ್ಟೀಸ್, ವ್ಯಾಲೆನ್ಸಿ, ಅಟಾಮಿಕ್ ನಂಬರ್, ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್, ಇವಿಷ್ಟನ್ನು ಸ್ಟಡಿ ಮಾಡ್ತೀರಿ. ಇದ್ರ ನಂತರ ಬಯಾಲಜಿಗೆ ಬಂದರೆ ಇನ್ ಬಯಾಲಜಿ ಅವ್ರ ಗೋಯಿಂಗ್ ಟು ಸ್ಟಡಿ ಟೂ ಲೆಸನ್ಸ್, ಎರಡು ಲೆಸನ್ಗಳನ್ನು ಸ್ಟಡಿ ಮಾಡ್ತೀರಿ ಬಯಾಲಜಿಯಲ್ಲಿ. ಒಂದೇದು ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್, ಇದು ಕಂಪ್ಲೀಟ್ ಆಗಿ ಇದೆ. ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್, ಇದು ಕಂಪ್ಲೀಟ್ ಆಗಿದೆ. ಇದರಲ್ಲಿ ಏನಿದೆ, ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್, ಸೆಕ್ಷುವಲ್ ಎಸೆಕ್ಷುವಲ್ ಮೂರ್ತಾ ಬರ್ತಲ್ಲ ಅದಿಷ್ಟು ಇಟ್ಬಿಟ್ಟರೆ. ನಂತರ ರಿಪ್ರೊಡಕ್ಟಿವ್ ಹೆಲ್ತ್, ನೀಡ್ ಅಂಡ್ ಮೆಥಡ್ಸ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್, ಸೇಫ್ ಸೆಕ್ಸ್ ವರ್ಸಸ್ HIV/AIDS, ನಂತರ ಚೈಲ್ಡ್ ಬೇರಿಂಗ್ ಅಂಡ್ ವುಮೆನ್ಸ್ ಹೆಲ್ತ್, ಅಂದ್ರೆ ಹೌ ಟು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್ ಕಂಪ್ಲೀಟ್ ಆಗಿದೆ. ಆದರೆ ಒಂದು ಹ್ಯಾಪಿ ನ್ಯೂಸ್ ಏನಂದ್ರೆ, ನೆಕ್ಸ್ಟ್ ಲೆಸನ್ ಅಂದ್ರೆ ಎರಡನೇ ಲೆಸನ್ ಬಯಾಲಜಿ ಸೆಕೆಂಡ್ ಟರ್ಮ್ ಇರೋದು ಹೆರಿಡಿಟಿ ಅಂಡ್ ಇವಲ್ಯೂಷನ್. ಇದರಲ್ಲಿ ಇವಲ್ಯೂಷನ್ ಪಾರ್ಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇವರು ಗೋಯಿಂಗ್ ಟು ಸ್ಟಡಿ ಓನ್ಲಿ ಹೆರಿಡಿಟಿ. ಅರ್ಥದ ಸ್ನೇಹಿತರೆ, ಇನ್ನೂ ಸ್ವಲ್ಪ ಹತ್ರ ಬಂದು ಇನ್ನೂ ಕ್ಲಾರಿಟಿ ಇರುತ್ತೆ.
ಓನ್ಲಿ ಹೆರಿಡಿಟಿ ಅಷ್ಟೇ ಸ್ಟಡಿ ಮಾಡ್ತೀರಿ. ಅರ್ಥದಾ ಈ ಹೆರಿಡಿಟಿಯಲ್ಲಿ ಏನನ್ನು ಸ್ಟಡಿ ಮಾಡ್ತೀರಿ? ಸ್ಟಡಿ ಮೆಂಡಲ್ಸ್ ಕಾಂಟ್ರಿಬ್ಯೂಷನ್, ಲಾಸ್ ಆಫ್ ಇನ್ಹೆರಿಟೆನ್ಸ್ ಆಫ್ ಟ್ರೇಟ್ಸ್, ನಂತರ ಸೆಕ್ಸ್ ಡಿಟರ್ಮಿನೇಷನ್ ಮತ್ತು ಬ್ರೀಫ್ ಇಂಟ್ರೊಡಕ್ಷನ್, ಇಷ್ಟನ್ನು ಮಾತ್ರ ಸ್ಟಡಿ ಮಾಡ್ತೀರಿ. ಕೊನೆಯದಾಗಿ ಉಳಿದಿರುವಂತಹ ಒಂದು 15 ಲೆಸನ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಇದೆ, ಅದಿಷ್ಟು ನೋಡಿ ಕಂಪ್ಲೀಟ್ ಆಗಿ ಸಿಲೆಬಸ್ ಮುಗೀತು. ಆ ಫಿಸಿಕ್ಸ್ ಅನ್ನ ಡಿಸ್ಕಸ್ ಮಾಡಿದ ಮೇಲೆ ಓಕೆ, ಈಗ ಫಿಸಿಕ್ಸ್ ಬಂದು ನೋಡ್ರಿ, ಸೆಕೆಂಡ್ ಟರ್ಮ್ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ನೋಡಿದ್ವಿ, ಫಿಸಿಕ್ಸ್ ಅಷ್ಟು ನೋಡಿದ್ರೆ ಈಗ ಮುಗೀತು. ಎಲೆಕ್ಟ್ರಿಸಿಟಿ ಪೂರ್ತಿ ನೀವು ಸ್ಟಡಿ ಮಾಡ್ತೀರಿ ಎಲೆಕ್ಟ್ರಿಸಿಟಿನ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಲಾಸ್ಟ್ ಇಯರ್ ರೀತಿನೇ ಈ ಸರ್ನು ಸಹ ಕಟ್ ಮಾಡಿದ್ದಾರೆ, ರೆಡ್ಯೂಸ್ ಮಾಡಿದ್ದಾರೆ. ಈಗ ಎಲೆಕ್ಟ್ರಿಸಿಟಿಯಲ್ಲಿ ಓಮ್ಸ್ ಲಾ, ರೆಸಿಸ್ಟೆನ್ಸ್, ರೆಸಿಸ್ಟಿವಿಟಿ, ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಡಿಪೆಂಡ್ಸ್, ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್, ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್, ಇಟ್ಸ್ ಅಪ್ಲಿಕೇಶನ್ ಇನ್ ಡೇಲಿ ಲೈಫ್, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಇನ್ ಡೇಲಿ ಲೈಫ್, ಎಲೆಕ್ಟ್ರಿಕ್ ಪವರ್, ರಿಲೇಷನ್, ಇಂಟರ್ರಿಲೇಷನ್ ಬಿಟ್ವೀನ್ ಪವರ್, ವೋಲ್ಟ್, ಕರೆಂಟ್ ಅಂಡ್ ರೆಸಿಸ್ಟೆನ್ಸ್, ಇದಿಷ್ಟು ಅಂದ್ರೆ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕ್ ಲೆಸನ್ ಅನ್ನು ಸ್ಟಡಿ ಮಾಡ್ತೀರಿ. ನಂತರ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಇದರಲ್ಲಿ ಎಲೆಕ್ಟ್ರಿಕ್ ಮೋಟರ್ ಇದೆ, ಎಲೆಕ್ಟ್ರಿಕ್ ಜನರೇಟರ್ ಇಲ್ಲ, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ವರೆಗೂ ಸ್ಟಡಿ ಮಾಡ್ತೀರಿ. ಅದರ ನಂತರ ಇರುವಂತಹ ಕಾನ್ಸೆಪ್ಟ್ಗಳು ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ಅವನು ಯಾವನ್ನು ಕೊಟ್ಟಿಲ್ಲ, ಹಂಗಾಗಿ ಇಲ್ಲಿ ಸಹ ರೆಡ್ಯೂಸ್ ಆಗಿದೆ ಸಿಲೆಬಸ್. ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನಲ್ಲಿ ಏನಿದೆ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್, ಫೀಲ್ಡ್ ಲೈನ್ಸ್, ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ನಂತರ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಆರ್ ಸೊಲೆನಾಯ್ಡ್, ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್, ಎಲೆಕ್ಟ್ರಿಕ್ ಮೋಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಇಂಡ್ಯೂಸ್ಡ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂಡ್ ಇಂಡ್ಯೂಸ್ಡ್ ಕರೆಂಟ್, ಇದಿಷ್ಟು ಸ್ಟಡಿ ಮಾಡಿದ್ರಿ. ಜೊತೆಗೆ ನಂತರ ಥೀಮ್ ನ್ಯಾಚುರಲ್ ರಿಸೋರ್ಸಸ್, ಇದು ಜನರಲ್ ಆಗಿರುವಂತಹ ಒಂದು ಲೆಸನ್ ಅಂತ ಹೇಳ್ಬೋದು. ಅವರ್ ಎನ್ವಿರಾನ್ಮೆಂಟ್, ಇದರಲ್ಲಿ ನೀವು ಸ್ಟಡಿ ಮಾಡೋದು ಇಕೋಸಿಸ್ಟಮ್, ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್, ಓಜೋನ್ ಡಿಪ್ಲೀಷನ್, ವೇಸ್ಟ್ ವಾಟರ್ ಪ್ರೊಡಕ್ಷನ್ ಅಂಡ್ ದೇರ್ ಸೊಲ್ಯೂಷನ್ಸ್, ಬಯೋಡಿಗ್ರೇಡಬಲ್ ಅಂಡ್ ಬಯೋ ನಾನ್ ಡಿಗ್ರೇಡಬಲ್ ಸೊಲ್ಯೂಷನ್ಸ್. ಓಕೆ, ಇದು ನಿಮಗೆ ಎಕ್ಸಾಮಿನೇಷನ್ ಇದೆಯಾ? ಓಕೆ, ಇದೆ. ಇವಿಷ್ಟನ್ನು ನೀವು ಸ್ಟಡಿ ಮಾಡ್ತೀರಿ. ಆದ್ರೆ ಇಂಟರ್ನಲ್ ಅಸೆಸ್ಮೆಂಟ್ಗೆ ಏನನ್ನ ನಿಮಗೆ ಕೊಡ್ತಾರೆ ಅಂದ್ರೆ, 16th ಲೆಸನ್ ನೀವು ನಿಮ್ಮ ಸೈನ್ಸ್ ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ 16th ಲೆಸನ್ ಏನಿದೆ, ನಾವು ಡಿಸ್ಕಸ್ ಮಾಡ್ತಿರೋದು CBSE ಸಿಲೆಬಸ್. ಓಕೆ, ಹಂಗಾಗಿ ಇಲ್ಲಿರುವಂತ 16th ಲೆಸನ್ ಏನಿದೆ, ಇದನ್ನ ನಿಮಗೆ ಇಂಟರ್ನಲ್ ಅಸೆಸ್ಮೆಂಟ್ಗೆ ಕೊಡ್ತಾರೆ. ಈ 16th ಲೆಸನ್ ಯಾವುದು? ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಇದನ್ನ ಪಿರಿಯಾಡಿಕ್ ಅಸೆಸ್ಮೆಂಟ್ ಅಂದ್ರೆ ಪಿರಿಯಾಡಿಕ್ ಟೆಸ್ಟ್ಗಾದ್ರೂ ಕೊಡ್ಬೋದು, ಅಥವಾ ನಿಮಗೆ ಪ್ರಾಜೆಕ್ಟ್ಗಾದ್ರೂ ಕೊಡ್ಬೋದು, ಆದ್ರೆ ಆನ್ಯುವಲ್ ಎಕ್ಸಾಮಿನೇಷನ್ಗೆ ಬರಲ್ಲ. ಅರ್ಥದ ಆನ್ಯುವಲ್ ಎಕ್ಸಾಮಿನೇಷನ್ ಇದು ಬರಲ್ಲ. ಇಲ್ಲಿ ಏನೇನಿದ್ದಾವೆ? ಕನ್ಸರ್ವೇಶನ್, ಜುಡಿಷಿಯಸ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್, ಕೋಲ್ ಅಂಡ್ ಪೆಟ್ರೋಲಿಯಂ ಕನ್ಸರ್ವೇಶನ್, ಎಕ್ಸಾಂಪಲ್ ಆಫ್ ಪೀಪಲ್ಸ್ ಪಾರ್ಟಿಸಿಪೇಷನ್ ಫಾರ್ ಕನ್ಸರ್ವೇಶನ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಬಿಗ್ ಡ್ಯಾಮ್ಸ್, ಅಡ್ವಾಂಟೇಜಸ್ ಅಂಡ್ ಲಿಮಿಟೇಷನ್ಸ್, ಆಲ್ಟರ್ನೇಟಿವ್ಸ್ ಇಫ್ ಎನಿ, ವಾಟರ್ ಹಾರ್ವೆಸ್ಟಿಂಗ್, ಸಸ್ಟೈನಬಿಲಿಟಿ ಆಫ್ ನ್ಯಾಚುರಲ್ ರಿಸೋರ್ಸಸ್. ಇವಿಷ್ಟು ಕಾನ್ಸೆಪ್ಟ್ ಗಳನ್ನ 16th ಲೆಸನ್ ನಲ್ಲಿ ಕೊಟ್ಟಿದ್ದಾರಲ್ಲ, ಇವನ್ನ ಆನ್ಯುವಲ್ ಎಕ್ಸಾಮ್ ಅಥವಾ ಇಯರ್ ಎಂಡ್ ಎಕ್ಸಾಮ್ಗೆ ಕೇಳಲ್ಲ. ದೀಸ್ ಆರ್ ನಾಟ್ ಗೋಯಿಂಗ್ ಟು ಬಿ ಆಸ್ಕ್ಡ್ ಇನ್ ಇಯರ್ ಎಂಡ್ ಎಕ್ಸಾಮಿನೇಷನ್. ಹಾಗಾಗಿ ಬಿ ಕೂಲ್. ಕೇವಲ ನಿಮಗೆ ಇಂಟರ್ನಲ್ ಅಸೆಸ್ಮೆಂಟ್ಗೆ ಅಥವಾ ಪಿರಿಯಾಡಿಕ್ ಅಸೆಸ್ಮೆಂಟ್ಗೆ ಮಾತ್ರ ಕೊಡ್ಬೋದು. ಅರ್ಥದ ಸ್ನೇಹಿತರೆ, ಇಂಟರ್ನಲ್ ಎಷ್ಟು ಮಾರ್ಕ್ಸ್ ಅಂತ ಕೇಳ್ತಿದ್ರಿ, ಲೇಟರ್ ಜಾಯಿನ್ ಆಗಿರೋ ಅನ್ಸುತ್ತೆ. ಇಂಟರ್ನಲ್ ಫಸ್ಟ್ ಸೆಮ್ ಥಿಯರಿ ಎಷ್ಟು ಮಾರ್ಕ್ಸ್? 40 marks. ಇಂಟರ್ನಲ್ 10 marks. ಅದೇ ರೀತಿ ಸೆಕೆಂಡ್ ಸೆಮ್ ಥಿಯರಿ 40 marks, ಇಂಟರ್ನಲ್ 10 marks, ಟೋಟಲ್ 100 marks. ಅರ್ಥದ ಇದಿಷ್ಟು ಸಿಲೆಬಸ್ 10th ಸ್ಟ್ಯಾಂಡರ್ಡ್ ಎಂದು. ಇದ್ರ ನಂತರ ಪ್ರಾಕ್ಟಿಕಲ್ಸ್ ಎಲ್ಲ ಇದಾವೆ, ಅದನ್ನ ನಮ್ಮಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ. ಬೇಕಾದ್ರೆ ನಮಗೊಂದು ವಾಟ್ಸಪ್ ಗ್ರೂಪ್ ಇದೆ, ಅದು ಫ್ರೀ, ಅದು ಟ್ಯೂಷನ್ಗೆ ಚಾರ್ಜ್ ಆಗಂತ ಏನಿಲ್ಲ, ಫ್ರೀ ಆಗಿರೋಂಥದ್ದು. ಅಲ್ಲಿ ಬಂದು ನೀವು ಜಾಯ್ನ್ ಆದರೆ ಇದ್ರದ್ದು ಕಾಪಿ ಸಹ ಕೊಡ್ತೀನಿ, ಜೊತೆಗೆ
ನಾವು ನೋಟ್ಸ್ ಏನು ಮಾಡಿದರೂ ಸಹ ನಿಮಗೆ ನೋಟ್ಸ್ ಸಹ ನಾನು ಕೊಡ್ತೇನೆ, ಕಲ್ತ್ರೆ ಸಾಕು ನಮ್ಮ ಹುಡುಗರು. ಓಕೆ, ಈಗ ಇವತ್ತಿನ ವಿಡಿಯೋ ಅಂದರೆ ನನಗೆ ಗೊತ್ತು ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಬ್ಲರ್ ಆಗೋದು, ಸ್ಕ್ರೀನ್ಸ್ ಆಫ್ ವೇರಿಯೇಷನ್ ಆಗೋದು, ಬ್ರೈಟ್ನೆಸ್ ಡಿಫ್ರೆನ್ಸ್ ಆಗೋದು, ಈಗ ಆಗ್ತಿದೆ ಆಗ್ತದೆ. ಹಾಂ ಸರಿ ಸರಿ ಆಯಿತು, ಆ ರೀತಿ ಆಗೋದು ಯಾಕೆ ಆಗುತ್ತೆ ಅಂತ ಸ್ವಲ್ಪ ಸ್ಟಡಿ ಮಾಡಿ ಅದನ್ನು ಕರೆಕ್ಟ್ ಮಾಡ್ತೀನಿ. ಓಕೆ, ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ನಾವು ಮ್ಯಾಥಮೆಟಿಕ್ಸಿನ ಸಿಲೆಬಸ್ಸನ್ನು ಸಹ ಸ್ಟಡಿ ಮಾಡೋಣ, ನಾಳೆ ಇಲ್ಲ ಅಂದರೆ ಮಂಡೆ. ಓಕೆ, ಜೊತೆಗೆ ಆದಷ್ಟು ಬೇಗ ಈ ಬೋರ್ಡನ್ನು ಬಳಸಿ ಇನ್ನು ಎಫೆಕ್ಟಿವ್ ಆಗಿ ಯಾವ ರೀತಿ ಪಾಠ ಮಾಡಬೇಕು ಅನ್ನೋದನ್ನು ನಾನು ತಗೊಂಡು ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ ಬರ್ತೀನಿ. ಚಾನಲ್ ನಮ್ಮ ನೀವು. ಓಕೆ, ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಹೆಚ್ಚು ಜನಕ್ಕೆ ಆದಷ್ಟು ಬೇಗ ಬೇಗ ಶೇರ್ ಮಾಡಿ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು. ಆವಾಗ ನನಗೂ ಸಹ ಇನ್ನೂ ಹೆಚ್ಚು ಉತ್ಸಾಹದಿಂದ ವಿಡಿಯೋಗಳನ್ನು ಮಾಡ್ಕೊಂಬರೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಟೇಕ್ ಕೇರ್, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಆಮೇಲೆ ಈಗ ಆಲ್ರೆಡಿ ಹೇಳಿದಂತೆ ಲೆಸನ್ಗಳನ್ನು ಮಾಡಿದ್ದೀವಿ, ಆಲ್ಮೋಸ್ಟ್ ಆಲ್ ಸಿಲೆಬಸ್ ಕವರ್ ಆಗಿದೆ. ಟೆಂತ್ ಸ್ಟ್ಯಾಂಡರ್ಡ್ದು ಸೈನ್ಸ್ ಮ್ಯಾಥ್ಸ್ನ ನಾನೀಗ ಕಂಟಿನ್ಯೂ ಮಾಡ್ತೀನಿ. ಜೊತೆಗೆ ಸಿ ಬಿ ಎಸ್ ಸಿ ಓದಿನವರಿಗೆ ಸೋಷಿಯಲ್ ಸೈನ್ಸ್ ಸಹ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸ್ಟೇಟ್ ಸಿಲೆಬಸ್ ಓದೋರಿಗೆ ಸೋಷಿಯಲ್ ಸೈನ್ಸ್ ಸ್ವಲ್ಪ ಮಾಡ್ತಿದ್ದೀನಿ, ಕಂಟಿನ್ಯೂ ಮಾಡ್ತೀನಿ ಅದನ್ನು. ಆಮೇಲೆ ಇಂಗ್ಲೀಷ್ ಗ್ರಾಮರ್ ಫುಲ್ ಇದೆ, ನಿಮ್ಗೆ ಏನೇನಿದೆ ಎಲ್ಲ ಇದೆ, ಪ್ಲೇ ಲಿಸ್ಟ್ನಲ್ಲಿ ಹೋಗಿ ನೋಡ್ರಿ. ಜೊತೆಗೆ ಪಿ ಯು ಸಿ ಸ್ಟಡಿ ಮಾಡುವಂಥ ಮಕ್ಕಳಿಗೂ ಸಹ ನಾನೀಗ ಹೇಳಿದಂತೆ ಒಂದಿಷ್ಟು ಸಬ್ಜೆಕ್ಟ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ. ನನಗಿರೋವಂಥ ಸಮಯ ಅವಕಾಶದಲ್ಲಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ನೋಡಿ. ಇಷ್ಟು ಮಟ್ಟಿಗೆ ನಿಮಗೋಸ್ಕರ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ, ಹಂಗಾಗಿ ಅದೆಲ್ಲರಿಗೂ ಸಹ ಮುಟ್ಟಬೇಕಂದ್ರೆ ದಯವಿಟ್ಟು ನೀವು ಶೇರ್ ಮಾಡಬೇಕು. ನನ್ನ ಪ್ರಯತ್ನ ಎಷ್ಟು ಮಾಡ್ತೀನಿ ಅಂತ ನಿಮಗೆ ಗೊತ್ತು, ಈಗ ನಿಮ್ಮ ಪ್ರಯತ್ನ ನಿಂತ್ಕೊಂಡಿರೋದು. ನಂತರ ಗ್ರಾಮರ್ ಮಾಡಿ, ಗ್ರಾಮರ್ ಲಿಂಕ್ ಇದೆ ನೋಡಿರಿ, ನಾನು ಬೇಕಾದ್ರೆ ನಿಮ್ಗೆ ಲಿಂಕ್ ಕಳಿಸ್ತೀನಿ. ಸೊ ಕ್ಯಾನ್ ಯು ಡೂ ಸ್ಟ್ಯಾಟಿಸ್ಟಿಕ್ಸ್, ಟೆಂತ್ಗೆ ಇದೆ ಸ್ಟ್ಯಾಟಿಸ್ಟಿಕ್ಸ್, ಅದನ್ನು ಮಾಡ್ತದೆ. ಜೊತೆಗೆ ನಾನು ಪಿ ಯು ಸಿ ನಾನು ಅನ್ಕೊಂಡಿರೋ ಪ್ರಕಾರ ಸೈನ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕಂತಿದ್ದೀನಿ, ಹಂಗಾಗಿ ಮ್ಯಾಥ್ಸ್ ಮಾಡ್ಬೇಕೋ ಇಲ್ಲ ಅಂತ ಡಿಸೈಡ್ ಮಾಡಿಲ್ಲ. ಸೊ ಹಂಗಾಗಿ ಪಿ ಯು ಸಿಯಲ್ಲಿ ಇಂಗ್ಲೀಷು ಮತ್ತು ಫಿಸಿಕ್ಸನ್ನು ಮಾಡ್ಬೇಕಂತ ಅಂದ್ಕೊಂಡೆ, ಯಾಕಂದರೆ ಭಾಳಷ್ಟು ಹೆವಿ ಆಗುತ್ತೆ ಸಿಲೆಬಸ್ಸು, ನನಗೆ ಇರೋ ಟೈಮ್ನಲ್ಲಿ ಕವರ್ ಮಾಡೋಕ್ಕಾಗುತ್ತಿಲ್ಲ ಅಂತ. ಅದಕ್ಕೋಸ್ಕರ ಸುಮ್ಮನೆ ಎಲ್ಲ ಮಾಡ್ತೀನಿ ಅಂತ ಹೇಳಿ ಏನೂ ಮಾಡಲಿಲ್ಲಂಗಾಗ್ಬಾರ್ದು ಅದಕ್ಕೆ. ಆಮೇಲೆ ಇಂಗ್ಲೀಷ್ ಗ್ರಾಮರ್ ಕೇಳೋರು ಆಲ್ರೆಡಿ ಪ್ಲೇ ಲಿಸ್ಟ್ನಲ್ಲಿದೆ, ಬೇಸಿಕ್ ಟು ಬೋರ್ಡ್ ಲೆವೆಲ್ ಅಂತ ಐತಿ. ನಿಮಗೆ ಬೇಸಿಕ್ಕಿಂದ ಇನ್ಫಾರ್ಮೇಷನ್ ಸಿಕ್ಕು, ನೀವು ಎಕ್ಸಾಮಿನೇಷನ್ವರೆಗೂ ಯಾವ ರೀತಿ ಮಾಡ್ಬೋದು ಎಲ್ಲ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓ ವೀರೇಶ್ ಮ್ಯಾಥ್ಸ್ ಮಾಡಿ ಸರ್ ಪ್ಲೀಸ್. ಓಕೆ, ಪ್ರಯತ್ನ ಮಾಡೋಣಮ್ಮ. ಏನಂದರೆ ನಮ್ಮ ಚಾನಲಿಗೆ ನೀವು ಏನಾದರೂ ಭಾಳಷ್ಟು ಜನ ಒಂದು 500,000 ಸಬ್ಸ್ಕ್ರೈಬರ್ಸ್ ಹಂಗಿದ್ರೆ ಪೂರ್ತಿ ಇದ್ರ ಮೇಲೆ ನನ್ನ ಜೀವನ ಡಿಪೆಂಡ್ ಇತ್ತು ಅಂದರೆ ನೀವು ಹೇಳಿದ ಎಲ್ಲ ಸಬ್ಜೆಕ್ಟು ಪ್ರಯತ್ನ ಮಾಡ್ಬೋದು. ಆದರೆ ನಿಮ್ಗೆ ಗೊತ್ತು, ಕಡಿಮೆ ಜನ ಸಬ್ಸ್ಕ್ರೈಬರ್ಸ್, ಕಡಿಮೆ ಜನ ವ್ಯೂವರ್ಸ್ ಹಂಗಿದ್ರೆ ಇನ್ನೂ ಹೆಚ್ಚು ಜನಕ್ಕೆ ಮುಟ್ಟಿಲ್ಲ. ಹಂಗಾಗಿ ನಾನು ಅರ್ನಿಂಗ್ಗೋಸ್ಕರ ಡಿಪೆಂಡ್ ಆಗಿರೋದು ಕೆಲಸ ಮಾಡೋದ್ರ ಮೇಲೆ, ನಮ್ಮ ಟ್ಯೂಷನ್ ಮೇಲೆ, ಅದ್ರ ಮೇಲೆ ಇರ್ತೀನಿ. ಹಂಗಾಗಿ ಉಳಿದಿರೋ ಸಮಯದಲ್ಲಿ ಇಷ್ಟು ಎಫರ್ಟ್ ಹಾಕೋ ಅಂತ ಪ್ರಯತ್ನ ಪಡ್ತೀನಿ. ಹಾಗಾಗಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ನೀವು ಎಷ್ಟು ಬೇಗ ಬೇಗ ಶೇರ್ ಮಾಡ್ತಿರೋ, ರೆಗ್ಯುಲರ್ ಆಗಿ ಶೇರ್ ಮಾಡ್ತಿರೋ, ಅಷ್ಟು ಕಂಪ್ಲೀಟ್ ಆಗಿ ನಾನು ನಮ್ಮ ಚಾನಲ್ ಮೇಲೆ ಮತ್ತು ನಮ್ಮ ಅಕಾಡೆಮಿಯ ಮೇಲೆ ಕಾನ್ಸಂಟ್ರೇಟ್ ಮಾಡೋಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಶೇರ್ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು. ನಿಮ್ಮ ಒಂದು ಒಳ್ಳೆ ಒಪಿನಿಯನ್ ಸೇರಿಸಿ ಶೇರ್ ಮಾಡ್ತೀರಿ, ಅವಾಗ ಅವಾಗ ಶೇರ್ ಮಾಡ್ತಾ ಇದ್ರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್. ಯಾರಿಗಾದರೂ ನಾನು ಹೇಳಬೇಕಾದ್ರೆ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗಿತ್ತಂದರೆ ಕ್ಷಮಿಸಿ. ಲೈವ್ ಪ್ರೋಗ್ರಾಮ್ಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗೋದು, ಸ್ವಲ್ಪ ಮಿಸ್ಟೇಕ್ ಆಗೋದು, ಟಂಗ್ ಸ್ಲಿಪ್ ಆಗ್ಬಿಡೋದು, ಹಂಗೇನಾದರೂ ಆಗಿರ್ತವೆ. ಯಾರಿಗಾದರೂ ಬೇಜಾರಾಗಿದ್ರೆ ಸಾರಿ. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.